ಹಾಯ್ ಎವ್ರಿವನ್, ಎಲ್ಲರಿಗೂ ಇವತ್ತಿನ ವಿ ಟಿ ಯು ಅಪ್ಡೇಟ್ಗೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿನ ವಿ ಟಿ ಯು ಅಪ್ಡೇಟ್ ಬಂದಿತ್ತು ನಿಮಗೆ ಅಕಾಡೆಮಿಕ್ ಎಲಿಜಿಬಿಲಿಟಿ ಫಾರ್ 2021-22 ಬ್ಯಾಚು ಬಿ ಟೆಕ್ ಅವರಿಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕಮ್ಯುನಿಕೇಷನ್ ತಗೊಂಡು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂದರೆ ಕೋವಿಡ್ ಕಾರಣ ಎಲ್ಲ ಪಾಸ್ ಆಗಿದ್ದಾರೆ. ಅದಕ್ಕೋಸ್ಕರ ಫಸ್ಟ್ ಸೆಮ್ ಬಿ ಟೆಕ್ 2021 ಅಂದರೆ ಎಲಿಜಿಬಿಲಿಟಿ ಏನು ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕಮ್ಯುನಿಕೇಷನ್ ತಗೊಂಡು ತಿಳಿಸಿದ್ದಾರೆ. ಏನಂದರೆ ಇಲ್ಲಿ ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀರಾ ಅವರಿಗೆ ಇಂಗ್ಲೀಷು ಒಂದು ಮೇನ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇಂಗ್ಲೀಷ್ನ ಪಾಸ್ ಆಗಿರಬೇಕು. ಅದನ್ನು ಬಿಟ್ಟು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ನೀವು ಪಾಸ್ ಆಗಿರಬೇಕು. ಅದ್ರ ಜೊತೆ ನೀವು ಬಯೋ, ಕಂಪ್ಯೂಟರ್ ಸೈನ್ಸ್, ಬಯಾಲಜಿ ಅಥವಾ ಬಯೋಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಪಾಸ್ ಆಗಿದ್ದಾರೆ ನೀವು ಡೈರೆಕ್ಟಾಗಿ ಎಲಿಜಿಬಿಲಿಟಿ ಆಗ್ತೀರಾ ಫಸ್ಟ್ ಸೆಮ್ ಬಿ ಟೆಕ್ ಅವರಿಗೆ ಅಂತ. ಇದರಲ್ಲಿ ಸ್ಟ್ರಿಕ್ಟಾಗಿ ಎಕ್ಸಾಮ್ನೇ ಬರೀಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಮೋಸ್ಟ್ಲಿ ಯಾರ್ಯಾರಿಗೆ ಸೀಟ್ಸ್ ಸಿಗಲ್ಲ ಅವರು ಡೈರೆಕ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ಕೋತೀನಿ ನನ್ನ ಕಾಲೇಜ್ ಹೇಳಾರೆ. ನೋಡೋಣ ನೆಕ್ಸ್ಟ್ ಗೈಡ್ಲೈನ್ಸ್ ಏನು ಬರುತ್ತೆ ಅಂತ ನೋಡೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚೆಚ್ಚಿನ ನೋಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು ಇವತ್ತಿನ ವಿ ಟಿ ಯು ಅಪ್ಡೇಟ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚೆಚ್ಚಿನ ನೋಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್